ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಮತ್ತೆ ಅಸಹನೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ರೀತಿಯಲ್ಲಿ ವಿಷಕಂಠ ಇದ್ದ ಹಾಗೆ ಈಗಲೂ ನಾನು ವಿಷ ಕುಡಿಯುತ್ತಲೇ ಇದ್ದೀನಿ. ಜೆಡಿಎಸ್ ರಾಜ್ಯಾಧ್ಯಕ್ಷರು ಕೊಟ್ಟಿರುವಂತ ಹೇಳಿಕೆ 16ನೇ ತಾರೀಕು ಎಲ್ಲರೊಂದಿಗೆ ಮಾತನಾಡುತ್ತೀನಿ. ಅಂದ್ರೆ ಮುಂದಿನ ನಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಇಬ್ರಾಹಿಂ ಹೇಳಿಕೆ ನೀಡಿರುವಂತದ್ದು ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಿ ಮುಂದಿನ ಚರ್ಚೆ ಬಳಿಕ ದೇವೇಗೌಡರೊಂದಿಗೆ ಮಾತನಾಡುತ್ತೀನಿ. ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಆಪ್ತರೊಂದಿಗೆ ಸಮಾಲೋಚನೆ ನಡೆಸುವುದಾಗಿ ಹೇಳಿಕೆ ನೀಡುವಂತದ್ದು ನಾನು ಒಂದು ರೀತಿಯಲ್ಲಿ ವಿಷಕಂಠ ಇದ್ದ ಹಾಗೆ ಈಗಲೂ ಕೂಡ ಅದೇ ರೀತಿಯಾಗಿದ್ದೀನಿ, ವಿಷ ಕುಡಿಯುತ್ತಲೇ ಇದ್ದೀನಿ ಅಂತ ಸಿಎಂ ಇಬ್ರಾಹಿಂ ಹೇಳಿಕೆ ನೀಡಿದ್ದಾರೆ. ಹಾಗೆ ತಮ್ಮ ಆಪ್ತರ ಜೊತೆ ಅಂದ್ರೆ 16ನೇ ತಾರೀಕು ಎಲ್ಲರೊಂದಿಗೆ ಚರ್ಚೆಯನ್ನ ಮಾಡ್ತೀನಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಮಾತನಾಡ್ತೀನಿ ಏನ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಿ ಮುಂದಿನ ಚರ್ಚೆ ಅಂದ್ರೆ ದೇವೇಗೌಡರ ಜೊತೆ ಮಾತನಾಡ್ತೀನಿ. ಆ ನಂತರ ಏನು ಮಾಡಬೇಕು, ಮುಂದಿನ ನಡೆ ಏನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತೀನಿ ಅಂತ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನು ನೀಡಿದ್ದಾರೆ. ಹೌದು, ಅನೇಕ ಪ್ರಶ್ನೆಗಳು ಇರ್ತಾವ ಅವಾಗ. ಈಗ ಆಗದೇ ಇರತಕ್ಕಂತ ಪಕ್ಷದ ಸಿದ್ಧಾಂತಗಳಿಗೆ ಅದನ್ನು ನಾವು ಜೀರ್ಣಿಸ್ಕೊಂಡಿದ್ದೀನಿ. ನಾವು ಈ ವಿಷಕಂಠನ ಈಗಲೂ ವಿಷಕಂಠನೆ ಡೈಲಿ ವಿಷ ಕುಡಿತಾ ಇದ್ದೀನಿ. 16ನೇ ತಾರೀಕು ಎಲ್ಲರ ಅಭಿಪ್ರಾಯ ಕೇಳಿ ವರಿಷ್ಠರ ಜೊತೆ ದೇವೇಗೌಡರ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳ್ತೀನಿ. ಹೌದು, ಅನೇಕ ಪ್ರಶ್ನೆಗಳು ಇರ್ತಾವೆ ಅವಾಗ. ಈಗ ಆಗದೇ ಇರತಕ್ಕಂಥ ಪಕ್ಷದ ಸಿದ್ಧಾಂತಗಳಿಗೆ ಅದನ್ನು ನಾವು ಜೀರ್ಣಿಸ್ಕೊಂಡಿದ್ದೀನಿ. ನಾವು ಈ ವಿಷಕಂಠನ ಈಗಲೂ ವಿಷಕಂಠನೆ ಡೈಲಿ ವಿಷ ಕುಡಿತಾ ಇದ್ದೀನಿ. 16ನೇ ತಾರೀಕು ಎಲ್ಲರ ಅಭಿಪ್ರಾಯ ಕೇಳಿ ವರಿಷ್ಠರ ಜೊತೆ ದೇವೇಗೌಡರ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳ್ತೀನಿ. ಹೌದು, ಅನೇಕ ಪ್ರಶ್ನೆಗಳು ಇರ್ತಾವೆ ಅವಾಗ. ಈಗ ಆಗದೇ ಇರತಕ್ಕಂಥ ಪಕ್ಷದ ಸಿದ್ಧಾಂತಗಳಿಗೆ ಅದನ್ನು ನಾವು ಜೀರ್ಣಿಸ್ಕೊಂಡಿದ್ದೀನಿ. ನಾವು ಈ ವಿಷಕಂಠನ ಈಗಲೂ ವಿಷಕಂಠನೆ ಡೈಲಿ ವಿಷ ಕುಡಿತಾ ಇದ್ದೀನಿ. 16ನೇ ತಾರೀಕು ಎಲ್ಲರ ಅಭಿಪ್ರಾಯ ಈ ಮೈತ್ರಿ ಜೆಡಿಎಸ್ ಗೆ ಬೇಕಿತ್ತಾ ಇಲ್ಲ ಬಿಜೆಪಿಗೋ? ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಮಾಡಿರುವಂತಹ ಪ್ರಶ್ನೆ ಇದು. ಈಗಲೂ ನಾನು ವಿಷಕಂಠ ವಿಷ ಕುಡಿತಾನೆ ಇದ್ದೀನಿ ಅನ್ನುವಂತಹ ಮಾತನ್ನ ಅವ್ರು ಹೇಳಿದ್ರು. ಬಿಜೆಪಿಯವರ ಸಿದ್ಧಾಂತವನ್ನ ಜೆಡಿಎಸ್ ಒಪ್ಪಿದ್ಯಾ ಹಾಗಾದ್ರೆ? ಇಲ್ಲ, ಜೆಡಿಎಸ್ ಸಿದ್ಧಾಂತವನ್ನ ಬಿಜೆಪಿ ಒಪ್ಪಿದ್ಯಾ? ಇದು ನನ್ನ ಪ್ರಶ್ನೆ. ಮೊನ್ನೆಯಿಂದಲೂ ಕೂಡ ಸಿಎಂ ಇಬ್ರಾಹಿಂ ಇದೇ ಪ್ರಶ್ನೆ ಕೇಳ್ತಾ ಇದ್ರು. ಅಂದ್ರೆ ಈಗ ಮೈತ್ರಿ ಅಂತಂದ್ರೆ ಯಾವ ರೀತಿ? ಬಿಜೆಪಿ ಸಿದ್ಧಾಂತವನ್ನ ಜೆಡಿಎಸ್ ಒಪ್ಕೊಂಡು ಮೈತ್ರಿಗೆ ಒಪ್ಕೊಳ್ತಾ, ಅಥವಾ ಜೆಡಿಎಸ್ ನ ಜಾತ್ಯಾತೀತ ಸಿದ್ಧಾಂತವನ್ನ ಬಿಜೆಪಿ ಒಪ್ಪಿಕೊಂಡಿದ್ಯಾ? ಇಲ್ಲಿ ಸ್ಪಷ್ಟತೆ ಬೇಕು. ಬಿಜೆಪಿ ಜೆಡಿಎಸ್ ಮೈತ್ರಿ ನಾನು ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ, ತಪ್ಪು. ನಾನು ನನ್ನ ಕೆಲಸ ಮಾಡ್ಕೊಂಡಿದ್ದೀನಿ. ನಿನ್ನೆ ಎಲ್ಲ ಹುಬ್ಬಳ್ಳಿ ಹಾವೇರಿ ಜಿಲ್ಲೆ ಹೋಗಿದ್ದೆ. ಎಲ್ಲ ಜಿಲ್ಲೆಯವರು ಸಂಪರ್ಕದಲ್ಲಿದ್ದಾರೆ. ಆಮೇಲೆ ನಾಳೆ ನಾಡಿದ್ದು ಮತ್ತೆ ಪುನಃ ಪ್ರವಾಸಕ್ಕೇನಿದೆ ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕದ ಕಡೆನೇ ಹೋಗ್ತಾ ಇದ್ದೀನಿ. ಮೈತ್ರಿ ಬಗ್ಗೆ ನೀವು ಹೇಳಿದ್ರೆ ಒಂದು ಮಾತು ನನಗೆ ಇದುವರೆಗೂ ಕ್ಲಾರಿಫಿಕೇಶನ್ನು ಮಾತಾಡಿದವ್ರು ಹೇಳಲಿಲ್ಲ. ಈ ಮೈತ್ರಿ ಜೆ ಡಿ ಎಸ್ಗೆ ಬೇಕಾಗಿತ್ತು ಅಥವಾ ಬಿ ಜೆ ಪಿಗೆ ಬೇಕಾಗಿತ್ತು? ಇದು ಭಾರಿ ಪ್ರಮುಖವಾದಂಥದ್ದು. ಇವತ್ತು ಮೈತ್ರಿ ಷರತ್ತುಗಳ ಬಗ್ಗೆನೂ ಕೂಡ ನಾನು ಅವತ್ತೇ ಕ್ಲಾರಿಫೈ ಮಾಡಿದ್ದೀನಿ. ಜನತಾದಳದ ಸಿದ್ಧಾಂತಕ್ಕೆ ಒಪ್ಪಿ ಬಿ ಜೆ ಪಿಯವರು ಮೈತ್ರಿ ಆಗಿದ್ದಾರೋ ಅಥವಾ ಬಿ ಜೆ ಪಿಯವ್ರ ಸಿದ್ಧಾಂತಕ್ಕೆ ಒಪ್ಪಿ ಇವತ್ತು ಜೆ ಡಿ ಎಸ್ ಮೈತ್ರಿ ಮಾಡ್ಕೋಬೇಕು, ಇದು ಪ್ರಮುಖವಾದಂಥ ಒಂದು ಪ್ರಶ್ನೆ ನಮ್ಮ ಎದುರಿಗಿರ್ತಕ್ಕಂಥದ್ದು, ರಾಜ್ಯದ ಜನತೆ ಎದುರುಗಡೆ ಇರತಕ್ಕಂಥದ್ದು. ಜಾತ್ಯಾತೀತ ದೇವೇಗೌಡರು ಕೂಡ ಅವತ್ತು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಸ್ಪಷ್ಟವಾಗಿ ಹೇಳಿದರು, ನಾವು ಜಾತ್ಯಾತೀತ ನಿಲುವನ್ನು ಬಿಡೋದಕ್ಕೆ ತಯಾರಾಗಿಲ್ಲ.
ಬಿಜೆಪಿ ಜೆಡಿಎಸ್ ಮೈತ್ರಿ ನಾನು ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ ತಪ್ಪು ನಾನು ನನ್ನ ಕೆಲಸ ಮಾಡ್ಕೊಂಡಿದ್ದೀನಿ ನೆನ್ನೆ ಎಲ್ಲ ಹುಬ್ಳಿ ಹಾವೇರಿ ಜಿಲ್ಲೆ ಹೋಗಿದ್ದೆ ಎಲ್ಲ ಜಿಲ್ಲೆಯವರು ಸಂಪರ್ಕದಲ್ಲಿದ್ದಾರೆ ಆಮೇಲೆ ನಾಳೆ ನಾಡಿದ್ದು ಮತ್ತೆ ಪುನಃ ಪ್ರವಾಸಕ್ಕೆ ಇದೆ ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕದ ಕಡೆನೇ ಹೋಗ್ತಾ ಇದ್ದೀನಿ ಮೈತ್ರಿ ಬಗ್ಗೆ ನೀವು ಹೇಳಿದ್ರೆ ಒಂದು ಮಾತು ನನಗೆ ಇದುವರೆಗೂ ಕ್ಲಾರಿಫಿಕೇಶನ್ ಮಾತಾಡಿದವ್ರು ಹೇಳಲಿಲ್ಲ ಈ ಮೈತ್ರಿ ಜೆ ಡಿ ಎಸ್ಗೆ ಬೇಕಾಗಿತ್ತು ಅಥವಾ ಬಿ ಜೆ ಪಿಗೆ ಬೇಕಾಗಿತ್ತು ಇದು ಭಾರಿ ಪ್ರಮುಖವಾದಂಥದ್ದು ಇವತ್ತು ಮೈತ್ರಿ ಷರತ್ತುಗಳ ಬಗ್ಗೆನೂ ಕೂಡ ನಾನು ಅವತ್ತೇ ಕ್ಲಾರಿಫೈ ಮಾಡಿದ್ದೀನಿ ಜನತಾದಳದ ಸಿದ್ಧಾಂತಕ್ಕೆ ಒಪ್ಪಿ ಬಿ ಜೆ ಪಿಯವರು ಮೈತ್ರಿ ಆಗಿದ್ದಾರೋ ಅಥವಾ ಬಿ ಜೆ ಪಿಯವ್ರ ಸಿದ್ಧಾಂತಕ್ಕೆ ಒಪ್ಪಿ ಇವತ್ತು ಜೆ ಡಿ ಎಸ್ ಮೈತ್ರಿ ಮಾಡ್ಕೋಬೇಕು ಇದು ಪ್ರಮುಖವಾದಂಥ ಒಂದು ಪ್ರಶ್ನೆ ನಮ್ಮ ಎದುರಿಗಿರ್ತಕ್ಕಂಥದ್ದು ರಾಜ್ಯದ ಜನತೆ ಎದುರುಗಡೆ ಇರತಕ್ಕಂಥದ್ದು ಜಾತ್ಯತೀತ ದೇವೇಗೌಡರು ಕೂಡ ಅವತ್ತು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಸ್ಪಷ್ಟವಾಗಿ ಹೇಳಿದರು ನಾವು ಜಾತ್ಯತೀತ ನಿಲುವನ್ನು ಬಿಡೋದಕ್ಕೆ ತಯಾರಾಗಿಲ್ಲ ಬಿ ಜೆ ಪಿ